ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ಕಳೆದ ಒಂದೆರಡು ತಿಂಗಳ ಹಿಂದಷ್ಟೇ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಇಡೀ ತಾಲೂಕಿನ ರಾಗಿ ಬೆಳೆದಂತಹ ರೈತರೆಲ್ಲರೂ ಕೂಡ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿ, ಎಸಿ, ಮಾಜಿ ಮತ್ತು ಹಾಲಿ ಶಾಸಕರು ಕೂಡ ಇವರುಗಳನ್ನ ಭೇಟಿ ಮಾಡಿ ಮನವೊಲಿಸಿ ಪ್ರತಿಭಟನೆ ಹಿಂಪಡೆಯುವಂತೆ ಮನವಿ ಮಾಡಿದ್ರು. ಆದ್ರೆ ಅದೇ ರೈತರ ರಾಗಿ ಖರೀದಿಗೆ ಸರ್ಕಾರ ಮತ್ತೆ ಮುಂದಾದಾಗ ಅರ್ಹ ರೈತರಿಗೆ ಮೋಸ ಆಗ್ತಿದೆ ಅನ್ನೋ ಸುದ್ದಿ ಕೂಡ ಹಬ್ಬಿತ್ತು. ಇಷ್ಟೆಲ್ಲ ಸಮಸ್ಯೆಗಳನ್ನ ಆಲಿಸಿದ ಸ್ಥಳೀಯ ಶಾಸಕರು ಹೊಸದೊಂದು ತಂತ್ರವನ್ನ ರೂಪಿಸುವ ಮೂಲಕ ಅಕ್ರಮವಾಗಿ ಫಲಾನುಭವಿಗಳಾಗಿ ಆಯ್ಕೆಯಾಗುತ್ತಿದ್ದವರಿಗೆ ಬ್ರೇಕ್ ಹಾಕಿದ್ದಾರೆ. ಎಸ್ ವೀಕ್ಷಕರೇ, ಹೊಸದುರ್ಗ ತಾಲೂಕಿನ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ನಿನ್ನೆ ಎಪಿಎಂಸಿ ಆವರಣಕ್ಕೆ ದಿಢೀರ್ ಭೇಟಿ ಕೊಡುವ ಮೂಲಕ ಅಲ್ಲಿನ ಅವ್ಯವಸ್ಥೆಯನ್ನ ಕಂಡಂತಹ ಶಾಸಕರು, ರೈತರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ಮಾತನಾಡಿದ ಅವರು, ರೈತರ ಒತ್ತಾಯದ ಮೇರೆಗೆ ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 3.5 ಲಕ್ಷ ಟನ್ ರಾಗಿ ಖರೀದಿಸಲು ಮುಂದಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಮ್ಮ ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ರೈತ ಸಂಘದವರು ವಿಶೇಷವಾಗಿ ಒಂದು ತಿಂಗಳ ಕಾಲ ನಮ್ಮ ಸರ್ಕಾರದಲ್ಲಿ ನಮ್ಮ ತಾಲೂಕು ಆಫೀಸ್ ಮುಂದೆ ರೈತ ಚೀಲಗಳನ್ನಿಟ್ಟು ಪ್ರತಿಭಟನೆ ಮಾಡಿದರು. ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದರ ಮೇರೆಗೆ ಮತ್ತು ರಾಜ್ಯದಲ್ಲಿ ವಿಧಾನಸೌಧದಲ್ಲೂ ಕೂಡ ವಿಧಾನಸಭೆಯಲ್ಲಿ ರಾಗಿ ಖರೀದಿ ಹೆಚ್ಚುವರಿ ಖರೀದಿ ಮಾಡಬೇಕಂತೇಳಿ ಒತ್ತಾಯ ಮಾಡಿದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಟನ್ಗೆ ಅವಕಾಶ ಮಾಡಿಕೊಟ್ರು. ಮತ್ತು ನಮ್ಮ ಮುಖ್ಯಮಂತ್ರಿಗಳ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ ಮೇಲೆ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಸರ್ ಅವರು ಮತ್ತೆ 2 ಲಕ್ಷ ಟನ್ಗೆ ಹೆಚ್ಚುವರಿ ಖರೀದಿ ಮಾಡಿಕೊಟ್ಟು ಅದಕ್ಕೆ 3.5 ಲಕ್ಷ ಟನ್ಗೆ ಹೆಚ್ಚುವರಿ ರಾಗಿ ಖರೀದಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮಲ್ಲಿ ಈ ಸಾರಿ 3,150 ಅರ್ಹ ರೈತರು ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ ನಾಳೆಯಿಂದ ಖರೀದಿ ಪ್ರಾರಂಭ ಆಗ್ತದೆ. ಅದರಲ್ಲಿ ಭಾಳಷ್ಟು ರೈತರ ಗೊಂದಲಗಳಿದ್ದು ರೈತರಲ್ಲದೇ ಇರೋರು ಖರೀದಿಗಳನ್ನು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ನಿಜವಾದ ರೈತರಿಗೆ ತೊಂದರೆ ಆಗ್ತದೆ. ಆಮೇಲೆ ಸರ್ಕಾರ ದೊಡ್ಡ ರೈತರು ಸಣ್ಣ ರೈತರು ಅಂತ ಮಾಡಿರೋದ್ರಿಂದ ದೊಡ್ಡ ರೈತರು ಯಾಕೆ ತಿನ್ನೋ ಅನ್ನಕ್ಕೂ ಮತ್ತು ಹುಲ್ಲು ದನಗಳ ಮೇವಿಗೂ ಎರಡಕ್ಕೂ ಉದ್ದೇಶದಿಂದ ರೈತರು ಹೆಚ್ಚಾಗಿ ಖರೀದಿ ರಾಗಿಯನ್ನು ಬೆಳೆದಿದ್ದಾರೆ. ಹಾಗಾಗಿ ಖರೀದಿನ ದೊಡ್ಡ ರೈತರಿಗೆ ಕೊಡಬೇಕಂತೇಳಿ ಈಗಾಗಲೇ ಮನವಿ ಇದೆ ಸರ್ಕಾರದಲ್ಲಿ. ಈ ಬಗ್ಗೆ ನಾವು ಕೂಡ ಒತ್ತಾಯ ಮಾಡ್ತಾ ಇದೀವಿ. ಆದರೂ ಕೂಡ ಈಗ ಅವಕಾಶ ಇರೋದು ಸಣ್ಣ ರೈತರಿಗೆ ಅಂತೇಳಿ. ಸಣ್ಣ ರೈತರಿಗೆ ಕೊಡುವಂಥ ಸಂದರ್ಭದಲ್ಲೂ ಕೂಡ ಖರೀದಿ ಸಂದರ್ಭದಲ್ಲಿ ನಿಜವಾದ ರೈತರುಗಳು ಸಿಗ್ತಾ ಇಲ್ಲ. ಅದರಲ್ಲಿ ಕೆಲವೊಂದು ಖರೀದಿದಾರರು ದಲ್ಲಾಳಿಗಳು ಏನಿದ್ರೆ ಅವರು ಅವ್ರ ಮನೆಯಲ್ಲಿ ಅವರ ಅಂಗಡಿಗಳಲ್ಲಿ ಕೆಲಸ ಮಾಡೋ ಕೆಲಸಗಾರರ ಹತ್ರ ಅಥವಾ ಬೇರೆ ಬೇರೆ ಪಾಣಿಗಳನ್ನು ನಕಲಿ ಪಾಣಿಗಳನ್ನ ತೆಗೆಸ್ಕೊಂಡು FID ಮಾಡಿಸ್ಕೊಂಡು ಅವರ ಹೆಸರಲ್ಲಿ ಖರೀದಿ ಮಾಡಲಿಕ್ಕೆ ರಾಗಿಯನ್ನು ಬಿಡ್ತಾ ಇದ್ದಾರೆ. ನಿಜವಾದ ರೈತರಿಗೆ ತೊಂದರೆ ಆಗ್ತದೆ ಅಂತೇಳಿ ದೂರಿದ ಹಿನ್ನೆಲೆಯಲ್ಲಿ ಕಳೆದ ವಾರ ನೋಂದಣಿ ಆಗಿದ ಸಂದರ್ಭದಲ್ಲಿ ನಾವೇ ಬಂದು ಪರಿಶೀಲಿಸಿದಾಗ ಸುಮಾರು ರೈತರು ಅಲ್ಲದೇ ಇರೋರು ಆ ಸಂದರ್ಭದಲ್ಲಿ ಸಾಲಿನಲ್ಲಿ ನಿಂತಿದ್ದರು. ವಿಚಾರಿಸಿದಾಗ ಕೆಲವರು ಖರೀದಿದಾರರು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ. ಅದರ ಹಿನ್ನೆಲೆಯಲ್ಲಿ ಕೇವಲ 26ನೇ ತಾರೀಕು 198 ಜನ ಖರೀದಿ ನೋಂದಣಿಯನ್ನು ಮಾಡಿದರೆ 27ನೇ ತಾರೀಕು ಸುಮಾರು 650 ಜನ ನೋಂದಣಿಯನ್ನು ಮಾಡಿದ್ದಾರೆ. ಅದಕ್ಕೆ ಖರೀದಿನಲ್ಲಿ ಗೊಂದಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ರೈತ ಸಂಘದವ್ರನ್ನ ನಮ್ಮ ಪ್ರಮುಖರನ್ನ ವರ್ತಕರನ್ನ ನಮ್ಮ ಗುರುಸಾಮಣ್ಣನ ಹೆಬ್ಬಳ್ಳಿ ಮಲ್ಲಿಕಣ್ಣನ ಇಲಾಖೆಯವ್ರನ್ನ ಕೆಲವೊಂದು ರೈತರನ್ನೆಲ್ಲ ಕರೆದು ಮತ್ತು ಪತ್ರಿಕೆಯವ್ರನ್ನ ಒಂದು ಒಳಗೊಂಡಂತೆ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿ ಮುಖಾಂತರ ಅರ್ಹ ರೈತರಾದಿರೋ ನಿಜವಾದ ರೈತರಾಗಿರೋ ಅಂಥವ್ರನ್ನ ಪರೀಕ್ಷೆ ಮಾಡಿ ನಿಜವಾದ ರೈತರಿಗೆ ರಾಗಿಯನ್ನು ಖರೀದಿ ಮಾಡಬೇಕಂತೇಳಿ ಇಲ್ಲಿ ತೀರ್ಮಾನ ಮಾಡಿವಿ. ಇದ್ರ ಜೊತೆಯಲ್ಲಿ ಈಗಾಗಲೇ 3,150 ಜನ ಏನು ರೈತರಿದ್ದಾರೆ ನೋಂದಣಿ ಆಗಿರ್ತಕ್ಕಂಥ ರೈತರಿಗೆ ಆರ್ಟಿಕಲ್ಚರು ಅಗ್ರಿಕಲ್ಚರು ಮತ್ತು ನಮ್ಮ ರೆವಿನ್ಯೂ ಆಫೀಸರ್ಸ್ ಎಲ್ಲ ಸೇರಿಕೊಂಡು ಅವ್ರನ್ನ ಕ್ರಾಸ್ ಚೆಕ್ ಮಾಡುವಂಥ ಕೆಲಸ, ಆಮೇಲೆ ಅವರಿಂದ ಒಂದು ಸರ್ಟಿಫಿಕೇಟನ್ನು ತೊಗೊಂಡು ಬಂದರೆ ಮಾತ್ರ ಇಲ್ಲಿ ಖರೀದಿಗೆ ಅವಕಾಶ ನೀಡ್ತದೆ ಅಂತ ಇಲ್ಲಿ ತೀರ್ಮಾನ ಆಗಿದೆ. ಅದರಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ ಹೋಬಳಿಗೆ ಒಂದೊಂದು, ಅಲ್ಲೂ ಕೂಡ ಅದನ್ನು ರಾಗಿ ಖರೀದಿ ಅದಕ್ಕೆ ಅವರು ನಿಜವಾದ ರೈತರು ಅಲ್ಲವೇ ಅನ್ನೋದು ಅಲ್ಲಿ ನೋಂದಣಿ ಮಾಡ್ಕೊಂಬಿಡ. ಅಲ್ಲಿ ಮಿಸ್ ಆದರೆ ಇಲ್ಲಿ ನೋಂದಣಿ ನಾಳೆಯಿಂದ ಖರೀದಿ ಪ್ರಾರಂಭದ ಸಂದರ್ಭದಲ್ಲಿ ಇಲ್ಲಿ
ರೈತರು ಮತ್ತೆ ಪತ್ರಕರ್ತರು ಒಂದಿಬ್ಬರಿರ್ತಾರೆ, ನಮ್ಮ ರೈತ ಸಂಘದವರು ಇರ್ತಾರೆ, ನಮ್ಮ ವರ್ತಕರು ಇರ್ತಾರೆ. ಇವರು ಐಡೆಂಟಿಫೈ ಮಾಡಿ ಇವರು ನಿಜವಾದ ರೈತರು ಅಂತೇಳಿ ಐಡೆಂಟಿಫೈ ಮಾಡಿ ಇಲ್ಲೂ ಕೂಡ ಐಡೆಂಟಿಫೈ ಮಾಡಿಬಿಟ್ಟವ್ರಿಗೆ ಮಾತ್ರ ಇಲ್ಲಿ ಖರೀದಿಗೆ ಅವಕಾಶ ಇರ್ತದೆ. ಈ ಖರೀದಿನಲ್ಲಿ ಖರೀದಿ ಆದರೂ ಕೂಡ 3,000 ಜನನು 3,150 ಜನನು ಕೂಡ ನಾವು ಕ್ರಾಸ್ ಚೆಕ್ ಮಾಡ್ತೀವಿ. ಇಲ್ಲಿ ನಿರ್ಣಯ ಆಗಿರೋದು ಹಂಗೇನೆ ಕ್ರಾಸ್ ಚೆಕ್ ಮಾಡ್ತೀವಿ. ಅಲ್ಲಿ ಏನಾರು ಮಿಸ್ ಆಯಿತು ಅಂತ ಹೇಳಿದ್ರೆ ಅಂಥವ್ರಿಗೆ ಹಣ ತುಂಬಿಸುವಂಥ ಕೆಲಸಕ್ಕೆ ಸ್ಟಾಪ್ ಆಗ್ತದೆ. ಹಾಗಾಗಿ ಇಲ್ಲಿ ನಿಜವಾದ ರೈತರ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ರೀತಿ ಕಟ್ಟುನಿಟ್ಟಿನ ಕ್ರಮ ಮಾಡ್ತೀವಿ. ಸರ್ಕಾರದಲ್ಲಿ ಸಾಕಷ್ಟು ಹಣನ ವಿನಿಯೋಗಿಸಿದ್ರು ಕೂಡ ಬೇರೆ ರೂಪದಲ್ಲಿ ಇದರ ತೊಂದರೆ ಆಗಬಾರ್ದು ಅಂತೇಳಿ ಉದ್ದೇಶದಿಂದ ಈ ರೀತಿ ನಿರ್ಣಯನ ಕೈಗೊಂಡಿದ್ವಿ. ಇದಕ್ಕೆ ತಾಲೂಕಿನ ರೈತರೆಲ್ಲ ಸಹಕಾರ ನೀಡಬೇಕಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ತೀವಿ. ಇನ್ನು ಪ್ರಸ್ತುತ ಪಟ್ಟಣದ ರಾಗಿ ಖರೀದಿ ಕೇಂದ್ರದಲ್ಲಿ ಸುಮಾರು 3,150 ರೈತರು ನೋಂದಣಿಯಾಗಿದ್ದು, ಈ ರೈತರಲ್ಲಿ ಯಾರು ಅರ್ಹ ರೈತರು ಎಂದು ಪರೀಕ್ಷಿಸುವುದಕ್ಕಾಗಿ ರೈತ ಮುಖಂಡರು, ವರ್ತಕರು, ರೈತ ಸಂಘದ ಪ್ರಮುಖರು ಹಾಗೂ ಪತ್ರಕರ್ತರ ಸಮ್ಮುಖದಲ್ಲಿ ಒಂದು ಸಮಿತಿಯನ್ನು ರಚಿಸುವ ಮೂಲಕ ನಕಲಿ ದಾಖಲೆಗಳ ಮೂಲಕ ಮೋಸ ಮಾಡುವಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿವಿ ಟಿವಿ ಸುದ್ದಿವಾಹಿನಿಯು ಹಲವಾರು ಬಾರಿ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಅಧಿಕಾರಿಗಳನ್ನು ಎಚ್ಚರಿಸಿದೆ. ಒಟ್ಟಾರೆ ಈ ಸಭೆಯಲ್ಲಿ ಪುರಸಭೆ ಅಧ್ಯಕ್ಷರಾದ ಶ್ರೀನಿವಾಸ್, ಎಪಿಎಂಸಿ ಅಧ್ಯಕ್ಷರಾದ ಹೆಬ್ಬಳ್ಳಿ ಮಲ್ಲಿಕಾರ್ಜುನ್, ಆರಕ್ಷಕ ನಿರೀಕ್ಷಕರಾದ ಫೈಜುಲ್ಲಾ, ಸಹಾಯಕ ಕೃಷಿ ನಿರ್ದೇಶಕರಾದ ಈಶಾ ಹಾಗೂ ಮಾವಿನಕಟ್ಟೆ ಗುರುಸ್ವಾಮಿ ಜೊತೆಗೆ ರೈತ ಸಂಘದ ಮುಖಂಡರು ಅಧಿಕಾರಿಗಳು ಭಾಗವಹಿಸುವ ಮೂಲಕ ಅರ್ಹ ರೈತರಿಂದ ಮಾತ್ರ ರಾಗಿ ಖರೀದಿ ಮಾಡಲಾಗುತ್ತಿದೆ ಎಂಬ ನಿರ್ಣಯವನ್ನ ಈ ಒಂದು ಸಭೆಯಲ್ಲಿ ಕೈಗೊಂಡಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.